ಚಿತ್ರಪುರಿ ಕಾಲೋನಿಯಲ್ಲಿದ್ದ ವೆಂಕಣ್ಣ ಒಂದಿನ ಅವನು ತಗೊಂಡ್ ಬಂದ ಹಣವನ್ನೆಲ್ಲ ಮನೆಯಲ್ಲಿಟ್ಟು ಲೆಕ್ಕ ಮಾಡಿ ತೆಗೆದಿಡ್ತಾ ಇದ್ದ. ಇದು ಹೀಗಿರುವಾಗ ಅವನ ಮಕ್ಕಳಾದ ಚಂದ್ರಿಕಾ ಹರಿತಾ ಇಬ್ರು ಕೂಡ ಕಾಲೇಜ್ ಹೋಗೋದಕ್ಕೋಸ್ಕರ ಅವರ ಹೆಗ್ಲಲ್ಲಿ ಬ್ಯಾಗ್ ಹಾಕೊಂಡು ರೆಡಿಯಾದ್ರು. ಆವಾಗ ವೆಂಕಣ್ಣ ಅವರತ್ರ ಹೀಗೆ ಹೇಳ್ದ, ಅಮ್ಮ ಚಂದ್ರಿಕಾ, ಇದು ನಿನ್ನ ಎಕ್ಸಾಮ್ ಫೀಸ್ಗೋಸ್ಕರ ಕೊಡ್ತಾ ಇರುವ ಹಣದ ಕವರ್, ತಗೋ ಇಟ್ಕೋ. ಹಾಗಂತ ಹೇಳಿ ಚಂದ್ರಿಕಾ ಕೈಗೆ ಅವನು ಸ್ವಲ್ಪ ಹಣ ಕೊಟ್ಟ. ಅಮ್ಮ ಹರಿತಾ, ಇದು ನಿನ್ನ ಎಕ್ಸಾಮ್ ಫೀಸ್ಗೋಸ್ಕರ ಕೊಡ್ತಾ ಇರುವ ಹಣ, ತಗೋ ಇಟ್ಕೋ. ಹಾಗಂತ ಹೇಳಿ ಹರಿತಾ ಕೈಗೂ ಸ್ವಲ್ಪ ಹಣನ ಕೊಟ್ಟ. ಆವಾಗ ಹರಿತಾ ಆ ಚೀಲದಲ್ಲಿದ್ದ ಹಣ ತೆಗೆದು ಹೊರಗಡೆ ಲೆಕ್ಕ ಮಾಡಿ ಈ ರೀತಿ ಹೇಳಿದ್ಲ, ಅಪ್ಪ, ನಾನು ನಿನ್ನೆ ಕೇಳಿದೆ ಅಲ್ವಾ ನನ್ನ ಫ್ರೆಂಡ್ ಜೊತೆ ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಹೋಗಕ್ಕೆ ಹಣ ಬೇಕು ಅಂತ. ಅಯ್ಯೋ ಸಾರಿ ಕಣಮ್ಮ, ಇವಾಗ ನನ್ನ ಹತ್ರ ಇರುವ ಹಣ ನಿಮ್ಮ ಎಕ್ಸಾಮ್ ಫೀಸ್ಗೇನೆ ಸರಿ ಹೋಗ್ತಿದೆ. ನೀನು ನೆಕ್ಸ್ಟ್ ಇಯರ್ ಟ್ರಿಪ್ಗೆ ಹೋಗ್ತೀಯಾ, ಆವಾಗ ಖಂಡಿತ ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಹಣನೂ ನಾನು ಕೊಟ್ಟು ಕಳಿಸ್ತೀನಿ. ಅದೆಲ್ಲ ಆಗಲ್ಲಪ್ಪ, ನನಗೆ ಇವಾಗಲೇ ಹಣ ಬೇಕು. ಹೋದ ವರ್ಷ ಕೂಡ ನೀನು ಇದೇ ಅಲ್ವಾ ಹೇಳಿದ್ದು. ಹಾಗಂತ ಹೇಳಿ ಹರಿತಾ ಅವಳ ತಂದೆ ಹತ್ರ ಕೋಪ ಮಾಡ್ಕೊಂಡ್ಲು. ಅದನ್ನ ನೋಡಿದ ಚಂದ್ರಿಕಾ ಅವಳನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ಲು. ಇಲ್ಲಿ ನೋಡು ಹರಿತಾ, ನೆಕ್ಸ್ಟ್ ಇಯರ್ ಖಂಡಿತ ಹಣ ಕೊಡ್ತೀನಿ ಅಂತ ಅಪ್ಪ ಹೇಳಿದ್ರು ತಾನೆ, ಆದ್ರೂ ಕೂಡ ನೀನು ಮುಖ ದೊಪ್ಪ ಮಾಡ್ಕೊಂಡು ಈ ತರ ಕೂತಿರೋದು ಚೆನ್ನಾಗಿಲ್ಲ. ಬಾ ಕಾಲೇಜ್ಗೆ ಹೋಗೋಣ, ತುಂಬಾ ಲೇಟ್ ಆಗ್ತಾ ಇದೆ ಬೇರೆ. ಹೀಗೆ ಚಂದ್ರಿಕಾ ತನ್ನ ತಂಗಿನ ಸಮಾಧಾನ ಮಾಡಿ ಅಲ್ಲಿಂದ ಕಾಲೇಜ್ಗೆ ಕರ್ಕೊಂಡು ಹೋದ್ಲು. ಹಾಗೆ ಮನೆಯಿಂದ ಹೊರಗಡೆ ಬಂದ ಅಕ್ಕ ತಂಗಿಯರು ರೋಡಿನಲ್ಲಿ ನಡ್ಕೊಂಡು ಕಾಲೇಜ್ಗೆ ಹೋಗೋ ಒಂದು ಬಸ್ ಸ್ಟಾಪ್ ಹತ್ರ ಬಂದು ಬಸ್ಸಿಗೋಸ್ಕರ ಕಾಯ್ತಿದ್ರು. ಇದು ಹೀಗಿರುವಾಗ ಆ ಬಸ್ ಸ್ಟಾಪ್ಗೆ ಆಪೋಸಿಟ್ ರೋಡಲ್ಲಿ ಒಂದು ಬ್ಯಾಂಕ್ ಇತ್ತು. ಆವಾಗ ಆ ಬ್ಯಾಂಕ್ಗೆ ಒಬ್ರು ಅಜ್ಜ ಸೈಕಲಲ್ಲಿ ಬಂದು ಬ್ಯಾಂಕ್ ಒಳಗಡೆ ಹೋದ್ರು. ಹಾಗೆ ಬ್ಯಾಂಕ್ ಒಳಗಡೆ ಹೋದ ಆ ಅಜ್ಜ ಸ್ಟ್ರೇಟ್ ಆಗಿ ಕ್ಯಾಶಿಯರ್ ಹತ್ರ ಹೋಗಿ ಅವ್ರ ಹತ್ರ, ಸರ್ ನಮಸ್ಕಾರ. ಓ ಸುಬ್ಬಾರಾವ್, ಏನಿದು ಈ ಕಡೆ ಬಂದಿದ್ದೀರಾ? ಪುನಃ ಹಣ ಡೆಪಾಸಿಟ್ ಮಾಡ್ಬೇಕಾ? ಅರೆ ಇಲ್ಲ ಸರ್, ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. ಓ ಕಾಂಗ್ರಾಟ್ಸ್. ಥ್ಯಾಂಕ್ ಯು ಸರ್, ಅದಕ್ಕೋಸ್ಕರನೇ ಇಷ್ಟು ವರ್ಷ ನಿಮ್ಮ ಬ್ಯಾಂಕಲ್ಲಿ ನಾನು ಸೇರಿಸಿಟ್ಟ ಹಣನ ವಿಡ್ರಾ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀನಿ. ಹೌದಾ, ಸರಿ ಅಲ್ಲಿ ಕೂತ್ಕೊಳ್ಳಿ, ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಮಾಡಿ ನೋಡ್ತೀನಿ. ಸರ್ ಸ್ವಲ್ಪ ಬೇಗ ಕೊಡಿ ಸರ್, ಯಾಕಂದ್ರೆ ಒಡವೆ ಶಾಪಿಗೆ ಹೋಗಿ ಒಡವೆ ತಗೊಳ್ಬೇಕು. ಹಾಂ ಹಾಂ ಬೇಗನೆ ಕೊಡ್ತೀನಿ, ಒಂದು 5 ನಿಮಿಷ ನೀವು ಅಲ್ಲಿ ಕೂತ್ಕೊಳ್ಳಿ. ಹಾಗಂತ ಹೇಳಿ ಆ ಕ್ಯಾಶಿಯರ್ ಆ ಅಜ್ಜನನ್ನ ಅಲ್ಲಿ ಕೂರಿಸಿ ಸ್ಲಿಪ್ ಬರೆದು ಆಮೇಲೆ ಕ್ಯಾಶನ್ನ ಲೆಕ್ಕ ಮಾಡಿ ಅಷ್ಟು ಕ್ಯಾಶನ್ನ ತೆಗೆದು ಆ ಅಜ್ಜನ ಹತ್ರ ಕೊಟ್ಟ. ಆವಾಗ ಆ ಅಜ್ಜ ಆ ಹಣ ಎಲ್ಲ ತಗೊಂಡು ಬ್ಯಾಂಕಿಂದ ಹೊರಗಡೆ ಬಂದು ಸೈಕಲ್ಗೆ ಆ ಬ್ಯಾಗ್ನ ಸಿಕ್ಕಿಸಿ ಅಲ್ಲಿಂದ ಹೊರಡುವಾಗ ಗೊತ್ತಿಲ್ಲದೆ ಆ ಬ್ಯಾಗು ಕೆಳಗಡೆ ಬಿದ್ದು ಹಣ ಕಟ್ಟಿದ್ದ ಆ ರಬ್ಬರ್ ಬ್ಯಾಂಡ್ ಕಟ್ಟಾಗಿ ಕೆಳಗಡೆ ಬಿತ್ತು. ಆವಾಗ ಅದೇ ಸಮಯಕ್ಕೆ ಜೋರಾಗಿ ಗಾಳಿ ಬೇರೆ ಬೀಸಿದ್ರಿಂದ ಚೀಲದಲ್ಲಿದ್ದ ಹಣ ಎಲ್ಲಾನೂ ಹಾರ್ಕೊಂಡು ಹೋಗ್ತಾ ಇತ್ತು. ಈ ರೀತಿ ಆ ಹಣದ ನೋಟುಗಳೆಲ್ಲ ಬ್ಯಾಂಕಿಂದ ಹಾರ್ಕೊಂಡು ಬಂದು ಚಂದ್ರಿಕಾ ಹರಿತಾ ಪಕ್ಕದಲ್ಲಿದ್ದ ಬಸ್ ಸ್ಟಾಪ್ ಹತ್ರ ಬಂತು. ಹಾಗೆ ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇರುವ ಹಣನ ನೋಡಿ ಆ ಅಜ್ಜ ತುಂಬಾ ಕಷ್ಟಪಟ್ರು. ಅಯ್ಯೋ ನನ್ನ ಹಣ, ಅಯ್ಯೋ ನನ್ನ ಹಣ, ನನ್ನ ಮಗಳು ಮದುವೆಗೋಸ್ಕರ ಸೇರಿಸಿಟ್ಟ ಹಣ ಹೀಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ. ಅಯ್ಯೋ ದೇವ್ರೆ, ನನ್ನ ಹಣನ ಹೇಗಾದ್ರೂ ಕಾಪಾಡು. ಹಾಗಂತ ಆ ಅಜ್ಜ ಜೋರಾಗಿ ಅಳ್ತಾ ಇದ್ರು. ಆವಾಗ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದ ಕೆಲವರು ಅವ್ರ ಕೈಗೆ ಸಿಕ್ಕಿದ ಹಣನ ಅವ್ರ ಹತ್ರ ತಗೊಂಡ್ ಬಂದು ಕೊಟ್ರು. ಆವಾಗ ಒಂದು ಹಣದ ನೋಟ್ ಮಾತ್ರ ಹರಿತಾ ಹತ್ರ ಹಾರ್ಕೊಂಡು ಬಂತು. ಆವಾಗ ಹರಿತಾ ಆ ಹಣ ತೆಗೆದು ಅವಳ ಬ್ಯಾಗ್ ಒಳಗಡೆ ಹಾಕೊಂಡ್ಲು. ಅದನ್ನು ಗಮನಿಸಿದ ಚಂದ್ರಿಕಾ ಕೋಪದಿಂದ, ತಪ್ಪು ಹರಿತಾ, ನಿನ್ ಮಾಡೋದ್ ತಪ್ಪು, ಮರ್ಯಾದೆಗೆ ಹಣನ ವಾಪಸ್ ಕೊಟ್ಬಿಡು. ನಾನೇನು ಆ ಹಣನ ಅವರಿಂದ ಕಿತ್ಕೊಂಡ್ ಬನ್ನ ಇಲ್ಲ ಎಲ್ಲಾದ್ರೂ ಹೋಗಿ ಕದ್ಕೊಂಡ್ ಬನ್ನ, ಗಾಳಿಲಿ ಹಾರ್ಕೊಂಡು ನನ್ನ ಹತ್ರನೇ ಬಂತು. ಹಾಗಂತ ಹರಿತಾ ಅಹಂಕಾರದಿಂದ ಉತ್ತರ ಕೊಟ್ಲು. ಅಷ್ಟೊಳಗೆ ಕಾಲೇಜ್ ಬಸ್ ಬಂದಾಗ ಅಕ್ಕ ತಂಗಿ ಇಬ್ರು ಕೂಡ ಬಸ್ ಹತ್ತಿ ಕಾಲೇಜ್ಗೆ ಹೊರಟ್ರು. ಹಾಗೆ ಕಾಲೇಜ್ಗೆ ಹೋದ್ಮೇಲೆ ಅಕ್ಕ ತಂಗಿ ಇಬ್ರು ಕೂಡ ಅವರವರ ಕ್ಲಾಸ್ ರೂಮ್ ಒಳಗಡೆ ಹೋದ್ರು. ಹರಿತಾ ಅವಳ ಕ್ಲಾಸ್ ರೂಮ್ಗೆ ಹೋದಾಗ ಒಬ್ರು ಟೀಚರ್ ಬಂದು ಈ ರೀತಿ ಹೇಳಿದ್ರು, ಮಕ್ಳೇ, ನಿನ್ನೆ ನಾನು ಹೇಳಿದ ಹಾಗೆ ಎಲ್ಲರೂ ಎಕ್ಸಾಮ್ ಫೀಸ್ ತಗೊಂಡ್ ಬಂದ್ರಲ್ಲ, ಒನ್ ಬೈ ಒನ್ ಆಗಿ ಬಂದು ನನ್ನ ಹತ್ರ ಫೀಸ್ ಹಣ ಕೊಟ್ಟು ನಿಮ್ಮ ಹಾಲ್ ಟಿಕೆಟ್ಸ್ ನ ತಗೊಂಡು ಹೋಗಿ, ಸರಿನಾ? ಹಾಗಂತ ಟೀಚರ್ ಹೇಳಿದಾಗ ಹರಿತಾ ಅವಳ ಬ್ಯಾಗಲ್ಲಿದ್ದ ಎಕ್ಸಾಮ್ ಫೀಸ್ ಕವರ್ಗೋಸ್ಕರ ಹುಡುಕಿದ್ಲು. ಆದ್ರೆ ಬ್ಯಾಗಲ್ಲಿ ಆ ಕವರ್ ಇಲ್ಲ, ಕವರ್ ಕಾಣಿಸ್ಲಿಲ್ಲ ಅನ್ನೋದ್ರಿಂದ ಹರಿತಾ ಕ್ಲಾಸ್ ಮುಗಿದ್ಮೇಲೆ ಕಾಲೇಜ್ ಗ್ರೌಂಡಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಚಂದ್ರಿಕಾ ಬಂದ್ಲು. ಏನೈತೆ ಹರಿತಾ, ಯಾಕೆ ಅಳ್ತಾ ಇದೀಯಾ? ಅಪ್ಪ ಕೊಟ್ಟ ಫೀಸ್ ಕವರ್ ಕಾಣಿಸ್ತಿಲ್ಲ ಅಕ್ಕ. ಆ ಕವರ್ ಇದ ಅಂತ ನೋಡು. ಹಾಗಂತ ಹೇಳಿ ಕಾಣೆಯಾಗಿದ್ದ ಹರಿತಾಳ ಆ ಹಣದ ಕವರನ್ನ ಅವಳ ಹತ್ರ ಕೊಟ್ಲು. ಆ ಕವರನ್ನು ನೋಡಿದ ಹರಿತಾ ತುಂಬಾ ಸಂತೋಷದಿಂದ
ಅವಳ ಕಣ್ಣೀರನ್ನ ಒರೆಸ್ಕೊಂಡ್ಲು. ಹೌದಕ್ಕ, ಇದೆಲ್ಲಿಂದ ಸಿಕ್ತು? ನೀನು ಬೆಳಿಗ್ಗೆ ಆ ಅಜ್ಜ ಮಿಸ್ ಮಾಡ್ಕೊಂಡ 2000 ರೂಪಾಯಿ ತಗೊಳಕ್ಕೆ ನೋಡಿದೆ ಅಲ್ವಾ, ಆಗ ಬಗ್ದಾಗ ಈ ಕವರ್ ಕೆಳಗಡೆ ಬಿತ್ತು. ನಾನೇ ಅದನ್ನ ತೆಗ್ದಿಟ್ಟು ಜೋಪಾನ ಮಾಡ್ಕೊಂಡೆ. ಆದ್ರೆ ಆವಾಗ್ಲೇ ನನಗೆ ಕೊಡ್ಬೋದಾಗಿತ್ತಲ್ಲ. ನೋಡುದಿಯಾ ಹರಿತಾ, ನಿನ್ನ ಹತ್ರ ಇದ್ದ ಹಣ ಕಾಣೆಯಾಯ್ತು ಅಂತ ಅಂದಾಗ ನೀನು ಎಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದ್ದೆ. ಆದ್ರೆ ಅದೇ ಹಣ ಆ ಅಜ್ಜಂದ ಕಾಣೆಯಾದಾಗ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ. ಆದ್ರೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿನ್ ಪಾಡಿಗೆ ಅವ್ರ ಹಣನ ಬ್ಯಾಗ್ ಅಲ್ಲಿ ಹಾಕೊಂಡೆ. ಸಾರಿ ಅಕ್ಕ, ನಾನು ಆ ಅಜ್ಜನ ಹಣನ ತಗೊಳ್ಬಾರ್ದಾಗಿತ್ತು. ನನ್ ಕಾಲೇಜಿಂದ ವಾಪಸ್ ಹೋದ್ಮೇಲೆ ಅವ್ರ ಹಣ ಅವ್ರಿಗೆನೆ ಕೊಟ್ಬಿಡ್ತೀನಿ ಹಾಗಂತ ಹೇಳಿ ಹರಿತಾ ವಾಪಸ್ ಹೋಗುವಾಗ ಆ ಹಣನ ಆ ಅಜ್ಜನ ಹತ್ರನೇ ಕೊಟ್ಬಿಟ್ಲು. ಕೃಷ್ಣಾಪುರ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ ವೆಂಕಣ್ಣ ಶ್ರೀಲಕ್ಷ್ಮಿ ದಂಪತಿಯರಿಗೆ ಚಂದ್ರಿಕಾ ಹರಿತಾ ಅನ್ನುವ ಇಬ್ರು ಹೆಣ್ಮಕ್ಳು. ಒಂದಿನ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಬೆಡ್ ಅಲ್ಲಿ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಾಗ ಗಂಡನ ಹತ್ತಿರ ಈ ರೀತಿ ಹೇಳಿದ್ಲು. ರೀ, ನಂದೊಂದು ಕೊನೆಯ ಆಸೆ ಇದೆ, ಅದನ್ನ ನೀವು ಈಡೇರಿಸ್ತೀರಾ? ಏನಮ್ಮ ಅದು? ನಾನು ಸತ್ತೋದ್ಮೇಲೆ ಇಬ್ರು ಹೆಣ್ಮಕ್ಳನ್ನ ಬೆಳೆಸೋದು ತುಂಬ ಕಷ್ಟ ಆಗುತ್ತೆ ನಿಮಗೆ, ಅದಕ್ಕೆ ಇನ್ನೊಬ್ಳನ್ನ ಮದುವೆ ಮಾಡ್ಕೊಳ್ಳಿ. ಅದೂ ನಮ್ಮ ಚಿಕ್ಕಮ್ಮನ ಮಗಳು ಭೂಲಕ್ಷ್ಮಿನ ನೀವು ಮದುವೆ ಮಾಡ್ಕೊಳ್ಳಿ. ಅದನ್ನು ಕೇಳಿ ವೆಂಕಣ್ಣ ಮೌನವಾಗಿದ್ದ. ಆವಾಗ ಶ್ರೀಲಕ್ಷ್ಮಿ ಕೆಮ್ಮುತ್ತಾ ಈ ರೀತಿ ಹೇಳಿದ್ಲು. ಏನ್ರಿ, ನಾನು ಕೇಳಿದಕ್ಕೆ ಯಾವುದೇ ಉತ್ತರನೂ ಕೊಡ್ತಾ ಇಲ್ಲ. ನನಗೆ ಗೊತ್ತು, ನನ್ನ ತಂಗಿ ಭೂಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಿಮಗಿಷ್ಟ ಇಲ್ಲ ಅಂತ. ಆದರೆ ನನ್ನ ತಂಗಿ ಮೊದಲಿದ್ದ ಹಾಗೆ ಇವಾಗ ಇಲ್ಲ ರೀ. ಮೊದಲ ಥರ ನನ್ನ ತಮ್ಮ ಭದ್ರಂ ಹೇಳಿದ ಮಾತುಗಳು ಅವಳು ಕೇಳಿಸ್ಕೊಳ್ಳೋದಿಲ್ಲ. ಹೀಗೆ ತಂಗಿ ಭೂಲಕ್ಷ್ಮಿನ ಮದುವೆ ಮಾಡ್ಕೊಳ್ಳಿ ಕೇಳಿ ಅವಳ ಅಕ್ಕ ಆದ ಶ್ರೀಲಕ್ಷ್ಮಿ ಹಾಸ್ಪಿಟ್ಲಲ್ಲಿ ಅವಳು ಪ್ರಾಣ ಬಿಟ್ಬಿಟ್ಲು. ವೆಂಕಣ್ಣ ತನ್ನ ಹೆಂಡತಿಯ ಕೊನೆಯ ಆಸೆನ ಈಡೇರಿಸೋದಕ್ಕೋಸ್ಕರ ಭೂಲಕ್ಷ್ಮಿನ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಮದುವೆ ಮಾಡ್ಕೊಂಡ. ಹಾಗೆ ಎರಡನೇ ಮದುವೆ ಮಾಡಿಕೊಂಡು ಮನೆಗೆ ಬಂದ ಭೂಲಕ್ಷ್ಮಿ ಚಂದ್ರಿಕಾ ಹರಿತಾ ಇಬ್ಬರನ್ನ ಹೆತ್ತ ತಾಯಿ ಥರ ನೋಡ್ಕೊಳ್ಳೋದನ್ನ ನೋಡಿ ವೆಂಕಣ್ಣನಿಗೆ ಭೂಲಕ್ಷ್ಮಿ ಮೇಲೆ ನಂಬಿಕೆ ಬಂತು. ಆದ್ರಿಂದ ಮನೆ ಜವಾಬ್ದಾರಿನ ಅವಳ ಹತ್ರನೇ ಒಪ್ಪಿಸ್ತ. ಹೀಗಿರುವಾಗ ಕೆಲವು ದಿನಗಳ ನಂತರ ಅಕಸ್ಮಾತಾಗಿ ವೆಂಕಣ್ಣನಿಗೆ ಹಾರ್ಟ್ ಅಟ್ಯಾಕ್ ಬಂದು ಅವನ್ ಕೂಡ ಸತ್ತು ಹೋದ. ಹಾಗೆ ಆ ದಿನದಿಂದ ಅಕ್ಕ ತಂಗಿರು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು ಅನ್ನೋ ಜವಾಬ್ದಾರಿನ ಭೂಲಕ್ಷ್ಮಿ ತಗೊಂಡ್ಲು. ಕೆಲವು ದಿನಗಳ ನಂತರ ಜೈಲಿಂದ ರಿಲೀಸ್ ಆದ ಭದ್ರಂ ತನ್ನ ಅಕ್ಕ ಭೂಲಕ್ಷ್ಮಿನ ನೋಡೋದಕ್ಕೋಸ್ಕರ ಅಲ್ಲಿಗೆ ಹೋದ. ಅಕ್ಕ, ಸುಮ್ಮನೆ ನೀನು ಆ ಚಂದ್ರಿಕಾ ಹರಿತಾನ ಓದಿಸೋದಕ್ಕೋಸ್ಕರ ಸುಮಾರು ಹಣನ ಖರ್ಚು ಮಾಡ್ತಾ ಇದೀಯ. ಅವ್ರಿಗೆ ಖರ್ಚು ಮಾಡೋ ಹಣದಲ್ಲಿ ಅರ್ಧ ತೆಗ್ದಿಟ್ಟು ನಮ್ಮೂರಲ್ಲೇ ನೀನು ಒಂದು ಜಾಗ ತಗೊಂಡ್ರೆ ಆವಾಗ ನಿನಗೆ ಅದರಲ್ಲಿ ಸಿಗೋ ಲಾಭ ಎರಡು ಪಟ್ಟು ಹೆಚ್ಚಾಗಿರುತ್ತೆ. ಭದ್ರಂ, ಪುನಃ ನನಗೆ ತಪ್ಪು ಸಲಹೆ ಕೊಡೋಕ್ಕೆ ಶುರು ಮಾಡಿದೀಯಾ? ಅವರನ್ನ ಡಾಕ್ಟರ್ ಆಗಿ ಮಾಡ್ತೀನಿ ಅಂತ ಅವ್ರ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ. ನಿಜಾನೇ ಅಕ್ಕ, ಭಾವನಗೋಸ್ಕರನ ಆ ರೀತಿ ಮಾಡ್ತಾ ಇದೀಯಾ. ಆದರೆ ಭಾವ ಸತ್ತೋದ್ಮೇಲೆ ಏನಾದರೂ ಆದಾಯ ಇದೆಯಾ ಈ ಮನೆಗೆ? ಹೀಗಿರುವಾಗ ಹೀಗೆ ಇರೋ ಆಸ್ತಿಗಳನ್ನ ಕೂಡ ಇವ್ರಿಗೋಸ್ಕರನೇ ನೀನು ಖರ್ಚು ಮಾಡಿದ್ರೆ ನಾಳೆ ನಿನ್ನ ಜೀವನಕ್ಕೆ ಏನಾದರೂ ಬೇಕು ಅಲ್ವಾ? ಒಂದು ವೇಳೆ ಅವರಿಬ್ರು ಡಾಕ್ಟರ್ ಆಗಿ ಮದುವೆ ಮಾಡಿಕೊಂಡು ಹೋಗ್ಬಿಟ್ರೆ ಆವಾಗ ನಿನ್ನ ಪರಿಸ್ಥಿತಿ ಏನು? ಬದುಕಕ್ಕೆ ನಿನಗೂ ಸ್ವಲ್ಪ ಆಸ್ತಿಗಳು ಇರಬೇಕು ತಾನೇ? ಅದಕ್ಕೆ ಅವರಿಬ್ಬರನ್ನ ಓದಿನ ನಿಲ್ಲಿಸ್ಬಿಡು. ಇದೆಲ್ಲ ನಿನ್ನೊಳ್ಳೋದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಆಮೇಲೆ ನಿನ್ನಿಷ್ಟ. ಹಾಗೆ ಹೇಳಿ ಭದ್ರಂ ತನ್ನ ಅಕ್ಕನ ಮನಸ್ಸನ್ನ ಬದಲಾಯಿಸ್ತ. ಹೀಗೆ ಅರ್ಧದಲ್ಲಿ ಅಕ್ಕ ತಂಗಿಯರ ಡಾಕ್ಟರ್ ಓದು ಕೂಡ ನಿಂತೋಯ್ತು. ಹೀಗಿರುವಾಗ ಕೆಲವು ದಿನಗಳ ನಂತರ ಭೂಲಕ್ಷ್ಮಿ ಹೊಲದಿಂದ ಬಂದಿದ್ದ ಆದಾಯನ ಬೀರೋದಲ್ಲಿ ಇಟ್ಟು ಕೀನಾ ಅಲ್ಲೇ ಮರ್ತು ಹೊರಗಡೆ ಹೋಗ್ಬಿಟ್ಲು. ಅದನ್ನು ಗಮನಿಸಿದ ಭದ್ರಂ ಅದರಲ್ಲಿದ್ದ ಹಣನ ಯಾರೋ ನೋಡದೇ ಇರುವ ಹಾಗೆ ತಗೊಂಡು ಬಾರಲ್ಲಿ ಅರ್ಧ ಹಣನ ಚೆನ್ನಾಗಿ ಖರ್ಚು ಮಾಡ್ದ. ಉಳಿದ ಹಣದಲ್ಲಿ ಎರಡು ನೆಕ್ಲೆಸ್ನ ತಗೊಂಡು ಆ ದಿನ ರಾತ್ರಿ ಅಕ್ಕ ತಂಗಿ ಇಬ್ರು ಕೂಡ ಅವ್ರ ರೂಮಲ್ಲಿ ಮಲಗಿದ್ದಾಗ ಅವ್ರ ಬ್ಯಾಗಲ್ಲಿ ಆ ಒಡವೆಗಳನ್ನ ಇಟ್ಬಿಟ್ಟ. ಆಮೇಲೆ ಆ ಬೀರೋ ಕೀನ ತಗೊಂಡ್ಬಂದು ಭೂಲಕ್ಷ್ಮಿ ಮಲಗಿದ್ದಾಗ ಅವಳ ದಿಂಬು ಪಕ್ಕದಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ಮರುದಿನ ಬೆಳಗ್ಗೆ ಭೂಲಕ್ಷ್ಮಿ ಹಣಕ್ಕೋಸ್ಕರ ಬೀರನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಏನೂ ಇಲ್ಲ. ಆವಾಗ ಎಲ್ಲನ್ನ ಹಾಲ್ಗೆ ಕರೆದು ಈ ವಿಷಯನ ಹೇಳಿದ್ಲು. ಆವಾಗ ಭದ್ರಂ ಈ ರೀತಿ ಹೇಳ್ದ, ಏನು ಹಣ ಹೋಯ್ತ? ರಾತ್ರಿ ಸಮಯದಲ್ಲಿ ಈ ಹರಿತಾ ಚಂದ್ರಿಕಾ ಇಬ್ರು ನಿನ್ ರೂಮ್ಗೋ ಅವ್ರ ರೂಮ್ಗೋ ನಡೆದಡ್ದನ್ನ ನೋಡುವಾಗ್ಲೇ ಅನುಮಾನ ಬಂತು. ಮಾವಯ್ಯ, ಏನ್ ಹೇಳ್ತಾ ಇದೀಯ? ನಾವು ರಾತ್ರಿ ಸಮಯ ಬೀರದಿಂದ ಹಣ ತೆಗ್ದಿದೀವ, ಸುಮ್ನೆ ಇಲ್ದೇ ಇರೋ ಆರೋಪಲ್ಲ ಹೊರಿಸ್ಬೇಡ. ನಮ್ಮನೇಲಿ ಕಳ್ತನ ಮಾಡ್ಬೇಕಾಗಿರೋ ಅವಶ್ಯಕತೆ ನಮಗೇನೂ ಇಲ್ಲ. ನಾವೇನು
ನಿಂತರ ಒಂದು ಕಾಲದಲ್ಲಿ ಜೈಲಿಗೆ ಹೋಗ್ಬಿಟ್ಟು ಬಂದವರಾ? ಹರಿತ, ಏನಿದು ಮಾವೆಯ ಜೊತೆ ದೊಡ್ಡವರು ಚಿಕ್ಕವರು ಗೊತ್ತಿಲ್ಲದೆ ಹೀಗೇನ ಮಾತಾಡೋದು? ಬೇಡಕ್ಕ ಬೇಡ, ನನ್ನ ಅಕ್ಕನ ಮಗಳಿಗೆ ನನ್ನ ಮೇಲೆ ಅನುಮಾನ ಬಂದ ಮೇಲೆ ನಾನು ಯಾವುದಕ್ಕೂ ರೆಡಿನೇ. ನಾನು ಹೋಗಿ ನನ್ನ ಬ್ಯಾಗ್ನ ತಗೊಂಡು ಬರ್ತೀನಿ. ಹಾಗಂತ ಹೇಳಿ ಚಂದ್ರಂ ಅವನ ಬ್ಯಾಗ್ ತಗೊಂಡು ಬಂದು ಓಪನ್ ಮಾಡಿ ಅವಳ ಅಕ್ಕನಿಗೆ ಎಲ್ಲಾನು ತೋರಿಸ್ತ. ನಾನು ನನ್ನ ಬ್ಯಾಗನ್ನ ತೋರಿಸ್ಬಿಟ್ಟೆ, ಇನ್ನು ನೀವು ನಿಮ್ಮ ಬ್ಯಾಗ್ನ ತಗೊಂಡು ಬಂದು ತೋರಿಸಿದ್ರೆ ತುಂಬಾ ಒಳ್ಳೇದು. ಹೀಗೆ ಈ ರೀತಿ ಅಕ್ಕ ತಂಗಿಯರಿಗೆ ಕೋಪ ಬರತರ ಮಾಡಿ ಅವ್ರ ಬ್ಯಾಗ್ ತಗೊಂಡು ಬಂದು ಚೆಲ್ಲೋ ತರ ಮಾಡ್ದ. ಅವರಿಬ್ರು ಬ್ಯಾಗ್ ಅಲ್ಲಿದ್ದನ್ನ ಚೆಲ್ಲದಾಗ ಅದರಲ್ಲಿದ್ದ ಎರಡು ಒಡವೆಗಳನ್ನು ನೋಡಿ ಭೂಲಕ್ಷ್ಮಿ ಕೋಪ ಮಾಡ್ಕೊಂಡ್ಲು. ಏನಿದು ಈ ಒಡವೆಗಳು ನಿಮ್ಗೆ ಸಿಕ್ತು ಹೇಳಿ? ಹೇಳಕ್ಕೇನಿದೆಕ್ಕ, ಆ ಹಣ ತಗೊಂಡು ಹೋಗಿ ಅವ್ರಿಗಿಷ್ಟವಾದ ಹಾಗೆ ಖರ್ಚು ಮಾಡಿ ಒಡವೆಗಳನ್ನ ತಗೊಂಬಂದಿದ್ದಾರೆ. ಬೀರದಲ್ಲಿ ಸುಮಾರು ಹಣ ಇಟ್ಟಿದ್ದೆ, ಒಡವೆಗಳನ್ನ ತಗೊಂಡಿದ್ದೀರಾ, ಉಳಿದ ಹಣನ ಏನ್ ಮಾಡಿದ್ರಿ ಹೇಳಿ? ಚಿಕ್ಕಮ್ಮ, ಆ ಹಣ ನಾವು ತಗೊಳ್ಳಿಲ್ಲ. ಈ ನೆಕ್ಲೆಸ್ ಕೂಡ ನಮ್ ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ನಮ್ಗೆ ಗೊತ್ತಿಲ್ಲ. ಹೀಗೆ ಕೇಳಿದ್ರೆ ಹೇಗ್ ಹೇಳ್ತಾರಕ್ಕ? ಮೊದ್ಲು ಪೊಲೀಸರನ್ನ ಮನೆಗ್ ಬರಕೇಳು, ಅವರು ವಿಚಾರಣೆ ಮಾಡ್ಲಿ. ಇಲ್ಲಾಂದ್ರೆ ಕೆಲವು ತಿಂಗಳು ಇವರನ್ನ ಜೈಲೊಳಗಡೆ ಇಟ್ರೆ ಆವಾಗ ಅರ್ಥ ಆಗುತ್ತೆ. ಹಾಗೆ ಚಂದ್ರಂ ಅವನ ಅಕ್ಕನ ಮುಂದ್ಗಡೆ ಚಂದ್ರಿಕಾ ಹರಿತಾನ ಕಳ್ಳಿಯರು ಅಂತ ನಿರ್ಧಾರ ಮಾಡಿ ಅವರನ್ನ ಜೈಲ್ಗೇನೆ ಕಳಿಸ್ಬಿಟ್ಟ. ಆಮೇಲೆ ಅಕ್ಕ ತಂಗಿಯರು 5 ವರ್ಷ ಜೈಲಲ್ಲಿ ಇದ್ದು ಆಮೇಲೆ ವಾಪಸ್ ಮನೆಗೆ ಬಂದ್ರು. ಅವರ ಮನೆಗೆ ಬಂದು ನೋಡಿದಾಗ ಅವ್ರ ಮನೆಯಲ್ಲಿ ಯಾರು ಇಲ್ಲ, ಮನೆ ಬಾಗಿಲು ಮುಚ್ಚಿತ್ತು. ಸ್ವಲ್ಪ ಸಮಯದಲ್ಲಿ ಆ ಕಡೆ ಬರ್ತಾ ಇದ್ದ ಒಬ್ರು ಅಜ್ಜಿನ ನೋಡಿ ಚಂದ್ರಿಕಾ ಈ ರೀತಿ ಕೇಳಿದ್ಲು. ಅಜ್ಜಿ, ಈ ಮನೆಯಲ್ಲಿ ಭೂಲಕ್ಷ್ಮಿ ಅನ್ನೋರು ಇದ್ರಲ್ವಾ, ಅವ್ರೀಗ ಎಲ್ಲೋಗಿದ್ದಾರೆ? ಭೂಲಕ್ಷ್ಮಿನಾ? ಯಾರೋ ಈ ವೆಂಕಣ್ಣನನ್ನು ಎರಡನೇ ಮದುವೆ ಮಾಡ್ಕೊಳ್ಳಲ್ಲ ಆ ಭೂಲಕ್ಷ್ಮಿನಾ? ಅವಳು ಅವಳ ತಮ್ಮನ ಜೊತೆ ವ್ಯಾಪಾರಕ್ಕೋಸ್ಕರ ದುಬೈಗೇನೆ ಹೋಗ್ಬಿಟ್ಲು, ವಾಪಸ್ ಬರಲ್ಲ ಅಂತಾನು ಹೇಳಿದ್ಲು. ಆ ಅಜ್ಜಿ, ನಮ್ಮನ್ನ ನೆನ್ಪಾಗ್ತಿದ್ಯಾ? ನಾವು ವೆಂಕಣ್ಣನ ಮಕ್ಕಳು. ತುಂಬಾ ಹಸ್ವಾಗ್ತಾ ಇದೆ ಅಜ್ಜಿ, ನಮ್ಮನ್ನ ನಿನ್ ಮನೆ ಕರ್ಕೊಂಡು ಹೋಗಿ ಸ್ವಲ್ಪ ಊಟನಾದ್ರೂ ಹಾಕ್ತೀಯಾ? ನೀವ? ಅಯ್ಯೋ ಕಳ್ಳ ಮಕ್ಕಳು, ಅಷ್ಟೊಳ್ಳೆ ಮನುಷ್ಯನಿಗೆ ಹುಟ್ಟಿ ಈ ರೀತಿ ಕಳ್ತನ ಮಾಡಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಇಲ್ವಾ ನಿಮ್ಗೆ? ಹೋಗಿ, ಈ ಊರನ್ ಬಿಟ್ಟು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಈ ಊರಲ್ಲಿರೋರೆಲ್ರೂ ನಿಮ್ಮನ್ನ ನೋಡಿ ಕಳ್ತನ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಅಜ್ಜಿ ಅವ್ರಿಗೆ ಊಟನೂ ಹಾಕ್ಲಿಲ್ಲ, ಅದು ಅಲ್ಲದೆ ಬಾಯಿಗೆ ಬಂದ ಹಾಗೆ ಬೈದರಿದಿಂದ ಚಂದ್ರಿಕಾ ಹರಿತ ಅದೇ ಊರಲ್ಲಿದ್ದ ಒಂದು ಪಾರ್ಕ್ ಬೆಂಚ್ ಅಲ್ಲಿ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಆವಾಗ ಅವರಿಬ್ರು ಈ ರೀತಿ ಮಾತಾಡ್ಕೊಳ್ತಿದ್ರು. ಅಪ್ಪ ಜೀವಂತವಾಗಿದ್ದಿದ್ರೆ ಈ ಹೊತ್ತಿಗೆ ನಾವಿಬ್ರು ಡಾಕ್ಟರ್ ಆಗಿ ಹಣ ಸಂಪಾದನೆ ಮಾಡ್ತಿದ್ವಿ. ಆದ್ರೆ ಆ ಹಾಳಾಗ್ ಹೋದ ಭದ್ರಂ ಬಂದಾಗ್ಲಿಂದ ಚಿಕ್ಕಮ್ಮನು ಬದಲಾಗಿ ಇವಾಗ ನಾವಿಬ್ರು ಬೀದಿ ಪಾಲಾಗಿದ್ದೀವಕ್ಕ. ಬೇಜಾರು ಮಾಡ್ಕೊಳ್ಬೇಡಮ್ಮ, ತಂದೆಯಿಂದ ಡಾಕ್ಟರ್ಗೆ ಓದಿಸ್ಲಿಕ್ಕಾಗ್ಲಿಲ್ಲ, ಆದ್ರೆ ತಾಯಿ ಕಲ್ಸಿಕೊಟ್ಟ ಅಡಿಗೆ ಕೆಲ್ಸ ಇದೇ ತಾನೆ. ಹಾಗೆ ನಾವಿಬ್ರು ಇಲ್ಲೇ ಬೀದಿ ಬದಿಯಲ್ಲೇ ಒಂದು ಡಾಬಾ ಓಪನ್ ಮಾಡಿ ನಾವೇ ಒಂದು ವ್ಯಾಪಾರ ಮಾಡೋಣ, ಎಲ್ರು ಅವಾಗ ನಮ್ಮನ್ನ ಮೆಚ್ಕೊಳ್ತಾರೆ. ಹಾಗೆ ಚಂದ್ರಿಕಾ ಹರಿತ ಹತ್ರ ಹೇಳಿ ಬೀದಿ ಬದಿಯಲ್ಲಿ ಜೈಲ್ ಆಕಾರದಲ್ಲಿರುವ ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡಿದ್ರು. ಅಲ್ಲಿ ಅವರ ತಾಯಿ ಅವರಿಬ್ರಿಗೆ ಕಲ್ಸ್ಕೊಟ್ಟ ಅಡಿಗೆನ ಮಾಡಿ ಸ್ವಲ್ಪ ದಿನಗಳಲ್ಲೇ ಆ ಹೋಟೆಲ್ನ ತುಂಬಾನೇ ಫೇಮಸ್ ಮಾಡಿದ್ರು. ಜೈಲ್ ಆಕಾರದಲ್ಲಿದ್ದ ಆ ಹೋಟೆಲ್ ತುಂಬಾ ವೆರೈಟಿಯಾಗಿ ಕಾಣಿಸೋದ್ರಿಂದ ಆ ಊರಿನವರಲ್ಲದೆ ಪಕ್ಕದೂರಿನವರು ಕೂಡ ಅದೇ ಹೋಟೆಲ್ಗೆ ಬಂದು ತಿನ್ನಕ್ಕೆ ಶುರು ಮಾಡಿದ್ರು. ಹೀಗೆ ಜೈಲ್ ಹೋಟೆಲ್ ಬಿಸ್ನೆಸ್ ಸಕ್ಸಸ್ ಆಗಿದ್ರಿಂದ ಅದರಲ್ಲಿ ತುಂಬಾನೇ ಹಣ ಸಿಕ್ತು. ಆ ಹಣದಲ್ಲಿ ಅವರು ಬಿಟ್ಟ ಆ ಡಾಕ್ಟರ್ ಓದನ್ನ ಮಾಡಿ ಮುಗಿಸಿದ್ರು. ಕೊನೆಗೆ ಅವರು ಡಾಕ್ಟರ್ಸ್ ಆದ್ರು. ಈ ರೀತಿ ಚಂದ್ರಿಕಾ ಹರಿತ ಇಬ್ರು ಕೂಡ ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಅವ್ರ ಏಮ್ಗೋಸ್ಕರ ಅವ್ರು ತುಂಬಾನೇ ಕಷ್ಟಪಟ್ರು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗ್ಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.